ಸ್ನೇಹಿತರೆ, ಕ್ಷಿತಿ ಯೂಟ್ಯೂಬ್ ಚಾನೆಲ್ನ ಇತಿಹಾಸದ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಕ್ರಿಸ್ತಶಕ 1453 ಸಂಭವಿಸಿದ ಕಾನ್ಸ್ಟ್ಯಾಂಟಿನೋಪಲ್ ನಗರದ ಪತನವನ್ನು ಜಾಗತಿಕ ಇತಿಹಾಸದಲ್ಲಿ ನವಯುಗದ ನಾಂದಿ ಹಾಗೂ ಸ್ಥಿತ್ಯಾಂತರ ಆರಂಭ ಘಟನೆ ಎಂದು ವರ್ಣಿಸಲಾಗಿದೆ. ಇದು ಮಧ್ಯಯುಗ ಹಾಗೂ ಆಧುನಿಕ ಯುಗದ ನಡುವೆ ಒಂದು ವಿಭಜನಾ ರೇಖೆಯಂತಿದೆ. ಈ ಘಟನೆಯು ಭೌಗೋಳಿಕ ಸಂಶೋಧನೆಗಳಿಗೆ ನೇರ ಕಾರಣವಾಯಿತಲ್ಲದೆ ಆನಂತರ ಪುನರುಜ್ಜೀವನ ಮತ್ತು ಮತ ಸುಧಾರಣೆಗಳ ಮೇಲೂ ಪ್ರಭಾವವನ್ನು ಬೀರಿತು. ಒಂದಕ್ಕೊಂದು ಕಾರಣೀಕೃತ ಸಂಬಂಧ ಹೊಂದಿರುವ ಈ ಮೂರು ಘಟನೆಗಳು ಮಾನವನಲ್ಲಿ ಬದಲಾವಣೆಯ ಗಾಳಿ ಬೀಸಲು ಕಾರಣವಾದವು. ಇವು ಮಧ್ಯಯುಗವನ್ನು ಆಧುನಿಕ ಯುಗದತ್ತ ಒಯ್ದವು. ಇವುಗಳ ಅಧ್ಯಯನ ಹೆಚ್ಚು ರೋಮಾಂಚಕಾರಿಯೂ ಆಗಿದ್ದು ಓದುಗರ ಕುತೂಹಲ ಕೆರಳಿಸುತ್ತವೆ. ಹಾಗಾದರೆ ಬನ್ನಿ, ನಾವು ಅವುಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಹದಿನೈದನೇ ಶತಮಾನದ ಅಂತ್ಯ ಹಾಗೂ 16ನೇ ಶತಮಾನವನ್ನು ಭೌಗೋಳಿಕ ಸಂಶೋಧನೆಗಳ ಯುಗವೆಂದು ಕರೆಯಲಾಗಿದೆ. ಕಾರಣ, ಆಗ ದೂರ ದೂರದ ಅಮೆರಿಕ, ಆಫ್ರಿಕಾ ಮತ್ತು ಏಷ್ಯಾ ರಾಷ್ಟ್ರಗಳಿಗೆ ನೌಕಾಯಾನಗಳನ್ನು ಕೈಗೊಂಡು ಹೊಸ ಹೊಸ ನಾಡುಗಳನ್ನು ಅನ್ವೇಷಿಸಲಾಯಿತು. ಪೋರ್ಚುಗಲ್ ನೌಕಾಯಾನಗಳಲ್ಲಿ ತೊಡಗಿದ ಪ್ರಥಮ ರಾಷ್ಟ್ರ. ಸ್ನೇಹಿತರೆ, ಬನ್ನಿ ಭೌಗೋಳಿಕ ಸಂಶೋಧನೆಯಾಗಲು ಕಾರಣವೇನೆಂದು ತಿಳಿಯೋಣ. ಪವಿತ್ರ ಕ್ರೈಸ್ತ ನಾಡುಗಳ ರಕ್ಷಣೆಗೆ ಕ್ರೈಸ್ತರ ಮತ್ತು ಅರಬ್ಬರ ನಡುವೆಯಾದ ಯುದ್ಧಗಳೇ ಧರ್ಮಯುದ್ಧಗಳು. ಇವು ಐರೋಪ್ಯರಿಗೆ ಪೂರ್ವ ನಾಡುಗಳನ್ನು ಪರಿಚಯಿಸಿದವು. ಸಹಸ್ರಾರು ಕ್ರೈಸ್ತರು ತಮ್ಮ ಪವಿತ್ರ ಸ್ಥಳವನ್ನು ರಕ್ಷಿಸಿಕೊಳ್ಳಲು ತಮ್ಮ ಮನೆ ಮಠಗಳನ್ನು ತೊರೆದು ಬೀದಿಗಿಳಿದರು. ಹಾಗಾಗಿ ಅವರಿಗೆ ಏಷ್ಯಾ ರಾಷ್ಟ್ರಗಳ ಭೌಗೋಳಿಕ ಜ್ಞಾನ, ಜನ ಮತ್ತು ಸಂಸ್ಕೃತಿಯ ಪರಿಚಯವಾಯಿತು. ಹೀಗೆ ಧರ್ಮಯುದ್ಧಗಳು ಪೂರ್ವ ಮತ್ತು ಪಶ್ಚಿಮ ಜಗತ್ತುಗಳನ್ನು ಹತ್ತಿರಕ್ಕೆ ತಂದವು. ಅಲ್ಲದೆ ಧರ್ಮಯುದ್ಧಗಳಲ್ಲಿ ಕುಲೀನ ಮನ್ನೆಯರು ಹತರಾಗಿ ಉಳಿಮಾನ್ಯ ಪದ್ಧತಿ ಅಂತ್ಯಗೊಂಡಿತು. ಆ ಸ್ಥಾನದಲ್ಲಿ ಮಧ್ಯಮ ವರ್ಗ ಹುಟ್ಟಿಕೊಂಡು ವ್ಯಾಪಾರ ವಾಣಿಜ್ಯಗಳಲ್ಲಿ ಆಸಕ್ತಿ ಹೊಂದಿದಂತೆ ಭೌಗೋಳಿಕ ಅನ್ವೇಷಣೆಗಳ ಅನಿವಾರ್ಯ ಉಂಟಾಯಿತು. ಪುನರುಜ್ಜೀವನ ಚಳುವಳಿಯು ಐರೋಪ್ಯರ ಜ್ಞಾನ ದಿಗಂತವನ್ನು ವೃದ್ಧಿಸಿತು. ಅದು ಅವರಲ್ಲಿ ಅನ್ವೇಷಣಾ ಗುಣ, ಸಾಹಸ ಪ್ರವೃತ್ತಿ, ವಿಚಾರಶೀಲತೆ ಹಾಗೂ ಕುತೂಹಲತೆಗಳನ್ನು ಬೆಳೆಸಿತು. ಹೊಸ ಜನ, ಸಂಸ್ಕೃತಿ ಹಾಗೂ ನಾಡುಗಳ ಪರಿಚಯ ಹೊಂದಬೇಕೆಂಬ ಮಹಾದಾಸೆಯನ್ನು ಮೂಡಿಸಿತು. ಸಾಹಸಿಗಳಾದ ಐರೋಪ್ಯರಿಗೆ ಇವೆಲ್ಲ ಸಮುದ್ರಯಾನಗಳಲ್ಲಿ ತೊಡಗುವಂತೆ ಪ್ರೇರೇಪಿಸಿದವು. ಧರ್ಮಯುದ್ಧಗಳ ಪರಿಣಾಮದಿಂದ ಕ್ಯಾಥೋಲಿಕ್ ಚರ್ಚ್ನ ಪ್ರಭಾವ ಕುಗ್ಗಿತು. ಈಗ ಚರ್ಚ್ನ ಅಧೀನದಲ್ಲಿದ್ದ ರಾಜರು ಪ್ರಬಲಗೊಂಡು ಬಲಿಷ್ಠ ರಾಷ್ಟ್ರಗಳನ್ನು ಕಟ್ಟಿದರು. ಇಂಗ್ಲೆಂಡ್, ಫ್ರಾನ್ಸ್, ಸ್ಪೇನ್ ಮತ್ತು ಪೋರ್ಚುಗಲ್ ಇಂತಹ ರಾಜ್ಯಗಳು ಏಳಿಗೆ ಹೊಂದಿದವು. ಸಾಮ್ರಾಜ್ಯವಾದಿಗಳಾದ ಈ ರಾಜರು ತಮ್ಮ ಸಾಮ್ರಾಜ್ಯ ವಿಸ್ತರಣೆಗೆ ಹೊಸ ನಾಡುಗಳ ಶೋಧನೆಗೆ ಪ್ರೋತ್ಸಾಹ ಕೊಟ್ಟರು. ಹೊಸ ಹೊಸ ನಾಡುಗಳನ್ನು ಶೋಧಿಸಿದಲ್ಲಿ ಅಲ್ಲಿ ತಮ್ಮ ವಸಾಹತುಗಳನ್ನು ಸ್ಥಾಪಿಸಿ ರಾಜಕೀಯ ಮತ್ತು ವ್ಯಾಪಾರ ಆಧಿಪತ್ಯವನ್ನು ಸ್ಥಾಪಿಸಬಹುದೆಂಬ ಆಸೆಯನ್ನಿಟ್ಟುಕೊಂಡು ನೌಕಾಯಾನಿಗಳಿಗೆ ಧನಸಹಾಯ ಕೊಡಲು ಮುಂದೆ ಬಂದರು. ಮಧ್ಯಮ ವರ್ಗದ ಉದಯ, ನಗರಗಳ ಬೆಳವಣಿಗೆಗೆ ಮತ್ತು ಹಣದ ಆರ್ಥಿಕತೆಯ ಪ್ರಾಬಲ್ಯ, ಇವು ವ್ಯಾಪಾರ ವಾಣಿಜ್ಯ ಮತ್ತು ಉದ್ಯಮದ ಬೆಳವಣಿಗೆಗೆ ಕಾರಣವಾಯಿತು. ಹೀಗಾಗಿ ಐರೋಪ್ಯ ವರ್ತಕರು ಭೂಮಧ್ಯ ಸಮುದ್ರದ ಮೇಲೆ ವ್ಯಾಪಾರ ಪ್ರಾಬಲ್ಯ ಹೊಂದಿದ್ದ ರೋಮ್, ವೆನಿಸ್, ಫ್ಲಾರೆನ್ ಮತ್ತು ಜೀನಿವಾಗಳ ವ್ಯಾಪಾರ ಏಕಸ್ವಾಮ್ಯವನ್ನು ವಿರೋಧಿಸಿ ವ್ಯಾಪಾರದ ಸಮಾನ ಹಕ್ಕುಗಳಿಗೆ ಸ್ಪರ್ಧೆ ನಡೆಸಿದರು. ಹೀಗೆ ಬಂದ ವರ್ತಕರು ಸಾಹಸಿಗಳಾಗಿ ಭೌಗೋಳಿಕ ಅನ್ವೇಷಣೆಗಳಲ್ಲಿ ತೊಡಗಿದರು. ಏಷ್ಯಾದಲ್ಲಿ ದೊರೆಯುತ್ತಿದ್ದ ಮುತ್ತು, ರತ್ನ, ವಜ್ರ, ಚಿನ್ನ, ರೇಷ್ಮೆ, ಹತ್ತಿ, ದಂತ, ಗಾಜು, ಸಾಂಬಾರು ಪದಾರ್ಥಗಳು, ಮಸ್ಲಿನ ಬಟ್ಟೆ ಮೊದಲಾದ ವಸ್ತುಗಳಿಗೆ ಯುರೋಪಿನ ಮಾರುಕಟ್ಟೆಗಳಲ್ಲಿ ಅತ್ಯಧಿಕ ಬೇಡಿಕೆ ಇತ್ತು. ಐರೋಪ್ಯರಿಗೆ ತಮ್ಮ ದೇವಾಲಯಗಳನ್ನು ಸಿಂಗರಿಸಲು ಬೇಕಾಗುವ ಮುತ್ತು ರತ್ನಗಳು ಏಷ್ಯಾದಲ್ಲಿ ಮಾತ್ರ ದೊರೆಯುತ್ತಿದ್ದವು. ಏಷ್ಯಾದ ಭೋಗಸಾಕ್ತ ವಸ್ತುಗಳು ಅವರಿಗೆ ತುಂಬಾ ಅವಶ್ಯಕವಾಗಿದ್ದವು. ಅವರ ಆಹಾರ, ಮದ್ಯಪಾನ, ದ್ರಾಕ್ಷಿರಸ, ಮಾಂಸ ತಯಾರಿಕೆಗೆ ಸಾಂಬಾರ ಪದಾರ್ಥಗಳು ಅವಶ್ಯಕವಾಗಿದ್ದವು. ಈ ವಸ್ತುಗಳನ್ನು ಐರೋಪ್ಯರು ಅರಬ್ನಿಂದ ಪಡೆಯುತ್ತಿದ್ದರು. ಮಧ್ಯವರ್ತಿಗಳಾದ ಅರಬ್ಬರು ಲಾಭಕೋರರಾಗಿ ಅಧಿಕ ಕಮಿಷನ್ ಸುಲಿಗೆ ಮಾಡುತ್ತಿದ್ದರು. ಹೀಗಾಗಿ ವಸ್ತುಗಳ ಬೆಲೆ ದುಬಾರಿಯಾಯಿತು. ಅರಬ್ ಮಧ್ಯವರ್ತಿಗಳ ನೆರವಿಲ್ಲದೆ ತಾವೇ ಏಷ್ಯಾದೊಡನೆ ನೇರ ವ್ಯಾಪಾರ ಸಂಪರ್ಕ ಹೊಂದಿ ವಸ್ತುಗಳನ್ನು ಪಡೆಯಲು ಭೌಗೋಳಿಕ ಅನ್ವೇಷಣೆಗಳಲ್ಲಿ ತೊಡಗಿದರು. ಹೀಗೆ ಅವಶ್ಯಕತೆಯೇ ಎಲ್ಲ ಸಂಶೋಧನೆಗಳಿಗೆ ಮೂಲ ಕಾರಣವೆಂಬ ತತ್ವದಂತೆ ಐರೋಪ್ಯರಿಗೆ ಉಂಟಾದ ಏಷ್ಯಾ ವಸ್ತುಗಳ ಅವಶ್ಯಕತೆ ನೌಕಾಯಾನಗಳಿಗೆ ಕಾರಣವಾಯಿತು. ಮತ ಸುಧಾರಣೆಯಿಂದಾಗಿ ರೋಮನ್ ಕ್ಯಾಥೋಲಿಕ್ಕರ ಪ್ರಭಾವ ಕುಗ್ಗಿತು.
ಹೀಗೆ ಕುಗ್ಗಿದ ತಮ್ಮ ಜನಪ್ರಿಯತೆಯನ್ನು ಹೆಚ್ಚಿಸಿಕೊಳ್ಳಬೇಕೆಂದು ಹೊಸ ಹೊಸ ನಾಡುಗಳನ್ನು ಶೋಧಿಸುತ್ತಿದ್ದ ನೌಕಾಯಾನರಿಗೆ ನೇರವಾಗಿ ಪ್ರೋತ್ಸಾಹ ಕೊಟ್ಟು ಅಲ್ಲಿ ತಮ್ಮ ಧರ್ಮ ಪ್ರಚಾರ ಮಾಡಬಹುದೆಂದು ಭಾವಿಸಿದರು. ಏಕೆಂದರೆ ನೌಕಾಯಾನದಲ್ಲಿ ತೊಡಗಿದವರಲ್ಲಿ ಬಹುತೇಕರು ಕ್ಯಾಥೋಲಿಕ್ಕರೇ ಆಗಿದ್ದರು. ನಾವಿಕರು ಹೋದಲ್ಲೆಲ್ಲ ಶಿಲುಬೆ ಹಿಡಿದು ಧರ್ಮ ಪ್ರಚಾರ ಮಾಡಿದರು. ಮೊದಲೇ ಧಾರ್ಮಿಕ ಹಿಂಸೆಗಳನ್ನು ಅನುಭವಿಸಿದ ಯುರೋಪಿಯನ್ನರು ಹೊಸ ನಾಡುಗಳಿಗೆ ವಲಸೆ ಹೋಗುವ ಕಾತುರದಲ್ಲಿದ್ದರು. ಏಷ್ಯಾಗೆ ಭೇಟಿ ಕೊಟ್ಟಿದ್ದ ಅನೇಕ ಯುರೋಪಿಯನ್ ವರ್ತಕರು ಇಲ್ಲಿ ತಾವು ಕಂಡ ಸಂಪತ್ತು, ಐಶ್ವರ್ಯ ಮತ್ತು ಭೂಗೋಳಗಳನ್ನು ತಮ್ಮ ಪ್ರವಾಸಿ ವರದಿಗಳ ಮೂಲಕ ಯುರೋಪಿಯನ್ನರಿಗೆ ವಿವರಿಸಿದರು. ಐಶ್ವರ್ಯ ಮತ್ತು ಕೀರ್ತಿಯನ್ನು ಸಂಪಾದಿಸಬೇಕೆಂಬ ಆಸೆಯನ್ನು ಹೊಂದಿದ ಯುರೋಪಿಯನ್ನರಿಗೆ ಈ ವರದಿ ಸ್ಫೂರ್ತಿ ನೀಡಿತು. ತಾವು ಏಷ್ಯಾದೊಂದಿಗೆ ವ್ಯಾಪಾರ ಸಂಪರ್ಕ ಹೊಂದಿದ್ದಲ್ಲಿ ಆ ಸಂಪತ್ತನ್ನು ಪಡೆಯಬಹುದೆಂದು ಅರಿತರು. ಉದಾಹರಣೆಗೆ ಇಟಲಿಯ ವೆನಿಸ್ ನಗರದ ಮಾರ್ಕ್ ಸಹೋದರರಾದ ಮಾರ್ಕೋಪೋಲೋ ಮತ್ತು ನಿಕೋಲೋಪೋಲರು ಇಂತಹವರಲ್ಲಿ ಪ್ರಮುಖರು. ಮಾರ್ಕೋಪೋಲೋನು ಚೀನಾದ ಮಂಗೋಲರ ದೊರೆ ಕುಬ್ಲೈ ಖಾನ್ನ ಆಸ್ಥಾನಕ್ಕೆ ಭೇಟಿ ನೀಡಿ ನಂತರ ಜಪಾನ್ ಮತ್ತು ಭಾರತಗಳನ್ನು ಸಂದರ್ಶಿಸಿ ಅಪಾರ ಸಂಪತ್ತಿನೊಂದಿಗೆ ಇಟಲಿಗೆ ಹಿಂತಿರುಗಿ ಏಷ್ಯಾದ ಐಶ್ವರ್ಯದ ಬಗ್ಗೆ ದೊಡ್ಡ ವರದಿಯನ್ನೇ ಮಾಡಿದ್ದ. ಅದು ಮುಂದಿನ ಸಾಹಸಿ ನಾವಿಕರಿಗೆ ಉತ್ತೇಜನ ನೀಡಿತು. ಅದೇ ರೀತಿ ಫ್ರಾನ್ಸ್ನ ಪಾದ್ರಿ ಜಾನ್ ಫೆನಾನ್ ಮಂಗೋಲಿಯಾವನ್ನು, ವಿಲಿಯಂ ಬ್ರೋ ಬ್ರೂ ಕ್ವಿಸ್ ಚೀನಾದ ಚಂಗೇಸ ಖಾನನ ಆಸ್ಥಾನವನ್ನು ಭೇಟಿ ಮಾಡಿ ವರದಿಯನ್ನು ಮಾಡಿದ್ದ. ಭೌಗೋಳಿಕ ಅನ್ವೇಷಣೆಗಳಲ್ಲಿ ತೊಡಗುವ ನಾವಿಕರಿಗೆ ಅನೇಕ ರಾಜರು, ಕ್ರೈಸ್ಟ್ ಮಿಷನರಿಗಳು, ಬ್ಯಾಂಕ್ಗಳು ಹಣಕಾಸಿನ ನೆರವನ್ನು ಕೊಡಲು ಮುಂದೆ ಬಂದವು. ಅಮೆಸ್ಟರ್ ಡ್ಯಾಮ್ನಲ್ಲಿ ದೊಡ್ಡ ಬ್ಯಾಂಕ್ ಒಂದು ಸ್ಥಾಪನೆಯಾಯಿತು. ಹಡಗು ಮತ್ತು ಸರಕುಗಳ ವಿಮೆ ಆರಂಭವಾಯಿತು. ಪಶ್ಚಿಮದೊಂದಿಗೆ ಪೂರ್ವವು ಹೊಂದಿದ್ದ ಹಳೆಯ ವ್ಯಾಪಾರಿ ಮಾರ್ಗಗಳು ಅತ್ಯಂತ ದುಬಾರಿಯೂ, ವೆಚ್ಚದಾಯಕವೂ ಮತ್ತು ರಕ್ಷಣೆ ಇಲ್ಲದ ಮಾರ್ಗಗಳಾಗಿದ್ದವು. ಕಡಲ್ಗಳ್ಳರಿಂದ ರಕ್ಷಣೆ ಪಡೆಯಲು ಅವು ವಿಫಲವಾಗಿದ್ದವು. ಅಲ್ಲದೆ ಈ ಮಾರ್ಗಗಳ ಮೂಲಕ ಒಯ್ಯುತ್ತಿದ್ದ ಏಷ್ಯಾದ ಪದಾರ್ಥಗಳು ಸಾಗಾಣಿಕೆಯಲ್ಲಿ ವಿಳಂಬವಾಗಿ ಯುರೋಪಿನಲ್ಲಿ ಸಂರಕ್ಷಿಸಲು ಯಾವ ವ್ಯವಸ್ಥೆಗಳೂ ಇಲ್ಲದಂತಾದವು. ಹೀಗಾಗಿ ಕಡಿಮೆ ವೆಚ್ಚದಲ್ಲಿ ಅಪಾಯವಿಲ್ಲದೆ ಶೀಘ್ರವಾಗಿ ತಲುಪುವಂತಹ ಮಾರ್ಗಗಳ ಅನ್ವೇಷಣೆಯು ಅಗತ್ಯವಾಯಿತು. ಕಾನ್ಸ್ಟ್ಯಾಂಟಿನೋಪಲ್ ನಗರದ ಪತನದ ಮುನ್ನ ಏಷ್ಯಾದ ಎಲ್ಲಾ ವಸ್ತುಗಳು ಯುರೋಪ್ಗೆ ಕಪ್ಪು ಸಮುದ್ರದಲ್ಲಿದ್ದ ಕಾನ್ಸ್ಟ್ಯಾಂಟಿನೋಪಲ್ ನಗರದ ಭೂಮಾರ್ಗದ ಮೂಲಕವೇ ಹಾದು ಹೋಗುತ್ತಿದ್ದವು. ಅಲ್ಲಿ ಅರಬ್ ವರ್ತಕರಿಗೆ ದಲ್ಲಾಳಿ ಕೊಡಬೇಕಿತ್ತು. ಕಾನ್ಸ್ಟ್ಯಾಂಟಿನೋಪಲ್ ಭೂಮಾರ್ಗವು ಐರೋಪ್ಯರಿಗೆ ಪೌರತ್ಯ ವ್ಯಾಪಾರಕ್ಕೆ ಹೆಬ್ಬಾಗಿಲಾಗಿತ್ತು. ಆದರೆ ಕ್ರಿಸ್ತಶಕ 1453 ಆಟೋಮೆನ್ ಟರ್ಕರು ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾದ ಕಾನ್ಸ್ಟ್ಯಾಂಟಿನೋಪಲ್ ನಗರವನ್ನು ಆಕ್ರಮಿಸಿ ಅಲ್ಲಿನ ಈ ವ್ಯಾಪಾರಿ ಭೂಮಾರ್ಗವನ್ನು ಮುಚ್ಚಿಹಾಕಿದರು. ಇದರಿಂದ ಮೆಡಿಟೇರಿಯನ್ನಿನ ಎಲ್ಲಾ ವ್ಯಾಪಾರಿ ಮಾರ್ಗಗಳು ಪೂರ್ವ ರಾಷ್ಟ್ರಗಳಿಗೆ ಮುಚ್ಚಲ್ಪಟ್ಟವು. ಅಲ್ಲದೆ ಈ ಮಾರ್ಗದ ಮೇಲೆ ಹಾದು ಹೋಗುತ್ತಿದ್ದ ವಸ್ತುಗಳಿಗೆ ಐರೋಪ್ಯರು ಟರ್ಕರಿಗೆ ಅಧಿಕ ತೆರಿಗೆಯನ್ನು ಕೊಡಬೇಕಾಯಿತು. ಐರೋಪ್ಯರು ವ್ಯಾಪಾರದಲ್ಲಿ ತಮ್ಮನ್ನು ಅವಲಂಬಿಸುವಂತೆ ಮಾಡಲು ಅರಬ್ಬರು ಹೀಗೆ ಮಾಡಿದ್ದರು. ಏಷ್ಯಾ ವಸ್ತುಗಳಿಲ್ಲದೆ ಬದುಕಲು ಅಸಾಧ್ಯವಾದ ಐರೋಪ್ಯರಿಗೆ ಈ ಘಟನೆ ಆತಂಕಕಾರಿಯಾಗಿ ತಕ್ಷಣವೇ ಭಾರತಕ್ಕೆ ಪರ್ಯಾಯ ಜಲಮಾರ್ಗವನ್ನು ಅನ್ವೇಷಣೆ ಮಾಡಲು ಕಾರಣವಾಯಿತು. ಭೂಗೋಳದ ಪರಿಚಯ, ಭೂಗೋಳದ ಮೇಲೆ ಅನೇಕ ಪುಸ್ತಕಗಳ ಮುದ್ರಣ, ಹಡಗು ಕಟ್ಟುವ ಕಾರ್ಖಾನೆ ಅಭಿವೃದ್ಧಿ, ನಾವಿಕರ ದಿಕ್ಸೂಚಿಯ ಅನ್ವೇಷಣೆ, ಸಿಡಿಮದ್ದಿನ ಬಳಕೆ ಇತ್ಯಾದಿ ವೈಜ್ಞಾನಿಕ ಆವಿಷ್ಕಾರಗಳು ಭೌಗೋಳಿಕ ಸಂಶೋಧನೆಗಳಿಗೆ ಪರೋಕ್ಷ ಕಾರಣಗಳಾದವು. ಐರೋಪ್ಯರಿಗೆ ಪುನರುಜ್ಜೀವನದ ವಿಜ್ಞಾನವು ವರದಾನವಾಯಿತು. ಇದರಿಂದ ಅಕ್ಷಾಂಶ ರೇಖಾಂಶಗಳನ್ನು ಗುರುತಿಸಲು ಆಸ್ಟ್ರೋಲೆಬ್ ಉಪಕರಣ ಹಾಗೂ ನಕ್ಷತ್ರಗಳ ಗ್ರಹೋನ್ನತಿಯ ಮಾಪಕವು ನಕ್ಷತ್ರಗಳು ದಿಗಂತದೊಂದಿಗೆ ಯಾವ ಕೋನ ಹೊಂದಿವೆ ಎಂದು ತಿಳಿಯಲು ನೆರವಾಯಿತು. ಭೂಮಿ ಮತ್ತು ಬ್ರಹ್ಮಾಂಡದ ಬಗ್ಗೆ ತಿಳುವಳಿಕೆ ಕೊಟ್ಟ ಸಾಹಿತ್ಯವು ಭೂಮಿ ದುಂಡಾಗಿದೆ ಎಂದು, ಸಮುದ್ರದಲ್ಲಿ ಯಾವ ಭಯಂಕರ ಪ್ರಾಣಿಗಳು ಅಡಗಿಲ್ಲವೆಂದು ಮತ್ತು ಸಮುದ್ರಗಳಾಚೆ ಯಾವ ಭೂತಪ್ರೇತವೂ ಇಲ್ಲವೆಂದು ತಿಳಿಸಿತು. ಹಡಗು ಕಟ್ಟುವ ಕಾರ್ಖಾನೆ ಅಭಿವೃದ್ಧಿಯಿಂದ ನೌಕಾಯಾನ ಸುಲಭವಾಯಿತು. ನಾವಿಕರ ದಿಕ್ಸೂಚಿಯು ಸಮುದ್ರ ಪ್ರಯಾಣದ ದಿಕ್ಕು ಅರಿಯಲು ನೆರವಾಯಿತು. ಸಿಡಿಮದ್ದಿನ ಅನ್ವೇಷಣೆಯು ನಾವಿಕರಿಗೆ ಕಡಲ್ಗಳ್ಳರಿಂದ ರಕ್ಷಿಸಿಕೊಳ್ಳಲು ನೆರವಾಯಿತು. ಭೂಜ್ಞಾನ ಕೊಡುವ ನಕ್ಷೆಗಳು ತಯಾರಾದವು. ಮರ್ಚೆಂಟ್ಸ್ ಹ್ಯಾಂಡ್ಬುಕ್, ಸೀಕ್ರೆಟ್ ಆಫ್ ದ ಫೇತ್ಫುಲ್ ಕ್ರುಸಗೇಡ್, ದ ಫಾರ್ ಈಸ್ಟ್, ದ ಹೋಲಿ ಲ್ಯಾಂಡ್ಸ್, ಆಫ್ರಿಕಾ, ಈ ಕೃತಿಗಳು ಐರೋಪ್ಯರಿಗೆ ಹೆಚ್ಚಿನ ಭೌಗೋಳಿಕ ಜ್ಞಾನವನ್ನು ಒದಗಿಸಿದವು. ಮಧ್ಯಯುಗದಲ್ಲಿ ಇಟಲಿಯು ವಿಶ್ವ ವ್ಯಾಪಾರದ ಒಡೆತನವನ್ನು ಹೊಂದಿತ್ತು. ಆದರೆ ರೋಮ್, ವೆನಿಸ್ ಮತ್ತು ಫ್ಲಾರೆನ್ ನಗರಗಳು ವಿಶ್ವ ವ್ಯಾಪಾರದ ಕೇಂದ್ರಗಳಾಗಿದ್ದವು. ಇಲ್ಲಿಗೆ ಅಪಾರ ಸಂಪತ್ತು ಹರಿದು ಬಂದಿತ್ತು. ಈ ಶ್ರೀಮಂತಿಕೆಯು ಇಟಲಿಯನ್ನು ಭೌಗೋಳಿಕ ಅನ್ವೇಷಣೆಗಳಲ್ಲಿ ತೊಡಗುವಂತೆ ಮಾಡಿತು. ಐರೋಪ್ಯರ ಸಂಪತ್ತಿನ ವ್ಯಾಮೋಹವು ಸಹ ನೌಕಾಯಾನಗಳಿಗೆ ಸ್ಫೂರ್ತಿ ನೀಡಿತು. ಇದಿಷ್ಟು ಭೌಗೋಳಿಕ ಅನ್ವೇಷಣೆಗಳು ಹಾಗೂ ಭೌಗೋಳಿಕ ಸಂಶೋಧನೆಗಳಿಗಾದ ಕಾರಣಗಳು ವಿಷಯದ ಮಾಹಿತಿ. ಈ ಮಾಹಿತಿಯ ಕುರಿತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದ.